사람이라? 대박. 때니 뭐야 이건 날이 애초스피드니까. ಶಿಕ್ಷಣ ಕೊಡ್ತಾ ಇದೆಯಾ ತಂದೆ? ಮದುವೆಗೆ ಮುಂಚೆ ವರದಕ್ಷಿಣೆನೇ ಬೇಡ ಅಂತ ಹೇಳಿದ್ ನನ್ ಗಡ್ಡ. ಈಗ ಹಗಲು ರಾತ್ರಿ ವರದಕ್ಷಿಣೆ ವರದಕ್ಷಿಣೆ ಅಂತ ಪೀಡಿಸ್ತಾನೆ ಇದ್ದಾರೆ. ಪಾಪ ಪಾಪ ನನ್ನ ಗಡ್ಡ, ಎಷ್ಟು ದಂಡ ಕೊಟ್ರು ಇವರು ನನಗೆ ಚಿತ್ರ ಹಿಂಸೆ ಕೊಡೋದನ್ನ ಮಾತ್ರ ನಿಲ್ಲಿಸ್ತಾ ಇಲ್ಲ. ದೇವ್ರೆ ನನ್ನ ಕಣ್ಣಿಗೆ ಒಳ್ಳೆ ಬುದ್ಧಿನ ಕೊಡಪ್ಪ, ಒಳ್ಳೆ ಬುದ್ಧಿನ ನಿಮ್ಮ
ಸುಖ ಸಂತೋಷ ನಿಮ್ಮನ್ನ ಲಾಡ್ ಮಾಡ್ಕೊಂಡೆ ಬಾವ ಏಕ ಈ ರೀತಿ ಮಾತಾಡ್ತಿದ್ರ ನಿಮ್ಮ ಆತ್ಮವನ್ನ ಕೇಳೋಣ ಮದುವೆಗೆ ಬಂದು ವರದಕ್ಷಿಣೆ ಬೇಡ ಅಂತ ಹೇಳಿ ಮದುವೆ ಆದ್ಮೇಲೆ ವರದಕ್ಷಿಣೆ ಏನು ಕೊಡ ಅಂತ ತಂಗಿಯನ್ನು ಹಿಂಸೆ ಕೊಡ್ತಿದ್ದೀರಾ ನನ್ನ ತಂಗಿ ಸುಖವಾಗಿರ್ಲಿ ಅಂತ ಅಲ್ಲಿ ಇಲ್ಲಿ ಸಾಲ ಮಾಡಿ ನಿಮಗೆ ಕೊಟ್ಟು ನಾನು ಸಾಲ ಬರೋದಾನೆ ಇದು ನ್ಯಾಯನ ನೀತಿನ ಧರ್ಮನ ಹೇಳಿ ಬಾವಾ ಹೇಳಿ ಏ ಬಾಮಯ್ಯ ಜನ್ಮದಾನ ಕೊಡ್ತೇಗೇನು ಎಲ್ಲರೂ ಸಭೆ ಸಮಾರಂಭಗಳು ಏನೋ ಕೇಳ್ತಾರೆ ನಿನ್ನ ಹತ್ರ ಮಾತಾಡಕ್ಕೆ ಟೈಮ್ ಇಲ್ಲ ನಿನ್ ತಂಗಿ ನನ್ನ ಹತ್ರ ಸುಖವಾಗಿ ಬಾಳ್ಬೇಕು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಹಣ ತಂದು ಕೇಳಿದ ಸಾಧ್ಯವಿಲ್ಲ ನನ್ನ ತಂಗಿ ನನಗೇನು ಬಾರವಿಲ್ಲ ಇವಳು ಒಬ್ಳು ತಮ್ಮ ಅಂತ ತಿಳ್ಕೊಳ್ತೇನೆ ನಿರ್ಮಲ ಇಂತ ಬಾಬಿಯ ಮನೆಯಲ್ಲಿದ್ದು ನರಕ ಅನುಭವಿಸೋದು ಬೇಡಮ್ಮ ಬೇಡ ಅನುಮಾನ ಪಡುವವರ ಜೊತೆ ಬಾಳೆ ನಡೆಸಿ ಕಣ್ಣೀರು ಸುಸಿದ್ಕಿಂತ ತವರು ಮನೆಯಲ್ಲಿ ಗಂಜಿಯನ್ನು ಕುಡಿದು ನೆಮ್ಮದಿ ಪಾರಮ್ಮ ಮನೆ ಹೋಗೋಣ ಕೊಟ್ಟು ಹೆಣ್ಣೊಗ್ಗೊಳ್ದಿಲ್ಲ ಹೊರಗೆ ಹೆಣ್ಣು ಹಾಗೆ ನೀನು ಒಂದ್ಸರಿ ಸಾಲ ಸೋಲ ಮಾಡಿ ನೆನೆ ಬದ್ರೇನ ಮಾಡಿ ನಿನ್ ಜೋಸರಿ ನಾ ಕಳ್ಕೊಂಡಿದೀಯ ತವರು ಮನೆಗೆ ಬರಲಾರೆ ಎಂದು ಹೇಳಿ ಈ ನಿನ್ನ ಅಣ್ಣನ ಮುಕ್ತ ನೋಯಿಸ್ಬೇಡಪ್ಪ ನೋಯಿಸ್ಬೇಡ ಕೈ ಹಿಡಿದ ಗಂಡ ಎಷ್ಟೇ ಹಿಂಸಿಕೊಟ್ರು ತವರಿಗೆ ಬರಲಾರೆ ಎಂದು ಹೇಳಿ ಈ ನಿನ್ನ ಗುಣದ ಮುಂದೆ ಸೋತನಪ್ಪ ಸೋತೆ ನೀನೀಗ ಚೊಚ್ಚಲ ಗರ್ಭಿಣಿ ತವರು ಮನೆ ಕತ್ಕೊಂಡು ನೀ 4 ದಿನ ಆರೈಕೆ ಮಾಡಿ ಕಳಿಸ್ತೀನಿ ಪಾರಮ್ಮ ಮನೆಗೆ ಹೋಗೋಣ ಮಾಡಿದ ಸಾಲವನ್ನೇ ತೀರಿಸ್ತಾರೆ ನಿಮಗೆ
ಟೈಮ್ ಬಂದಾಗ ತಿಳಿಸ್ತೀನಿ ಕಣ ಸರಿ